ಮಹಾರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಗೆ ಸಚ್ಚಿತ್ ಆನಂದ ಆತ್ಮ ಜ್ಞಾನಕ್ಕೆ ರೂಪುನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮ ನಮಸ್ತೆ ಗುರುಗಳ ನಾನು ಪೂರ್ಣಚಂದ್ರ ಅಂತ ನಾನು ಮೈಸೂರಿಂದ ಮಾತಾಡ್ತಾ ಇದ್ದೀನಿ ನಾನು ನಿಮ್ಮ ಹಳೆಯ ಸತ್ಯದರ್ಶನ ಮತ್ತು ಇತ್ತೀಚೆಗೆ ಯೂಟ್ಯೂಬ್ನಲ್ಲಿ ಮುಡಿ ಬರ್ತಿರುವಂತಹ ಕಾರ್ಯಕ್ರಮಗಳನ್ನೆಲ್ಲ ತಪ್ಪದೆ ವೀಕ್ಷಿಸ್ತಾ ಇದ್ದೀನಿ ನಾನು ಕೇಳಬೇಕು ಅಂತಿದ್ದ ಪ್ರಶ್ನೆಗಳನ್ನು ಎಷ್ಟೋ ಬಾರಿ ಎಷ್ಟೋ ಜನ ಕೇಳಿದ್ದಾರೆ ಅದಕ್ಕೆ ಉತ್ತರಗಳು ಸಿಕ್ಕಿದೆ ಇದಕ್ಕೆ ನನ್ನ ಅನಂತ ಅನಂತ ಧನ್ಯವಾದಗಳು ನನಗೆ ಅದ್ವೈತ ಸಿದ್ಧಾಂತ ಅಂದರೆ ತುಂಬ ಇಷ್ಟ ಮತ್ತು ಅದನ್ನು ಸತ್ಯ ಅಂತ ನಂಬಿದ್ದೀನಿ ಇದಕ್ಕೆ ಸಂಬಂಧಪಟ್ಟ ಎಷ್ಟೋ ಪುಸ್ತಕಗಳನ್ನು ನಾನು ಓದ್ತಾ ಇದ್ದೆ ಹೀಗೆ ಓದ್ತಾ ಇರುವಾಗ ನಾನು ಶ್ರೀ ವಿದ್ಯೆಗೆ ಸಂಬಂಧಪಟ್ಟಂಥ ದತ್ತಾತ್ರೇಯ ಮತ್ತು ಪರಶುರಾಮರ ಸಂವಾದದಲ್ಲಿ ಬರುವಂಥ ತ್ರಿಪುರ ರಹಸ್ಯ ಎಂಬ ಪುಸ್ತಕ ನಾವು ಓದುತ್ತೆ ಇದು ಓದಿದ ನಂತರ ನನಗನಿಸಿದ್ದು ಭಗವಂತ ಮೂರು ಅವಸ್ಥೆಯಲ್ಲಿ ಅಂದರೆ ನಮ್ಮ ಪ್ರಜ್ಞಾವಸ್ಥೆ ಸೂಕ್ತ ಮತ್ತು ತುರ್ಯಾವಸ್ಥೆಯಲ್ಲಿ ನಮ್ಮಲ್ಲೇ ಇದ್ದಾನೆ ಅಂತ ಹೀಗಾದರೆ ನಾವು ವಿಗ್ರಹಾರಾಧನೆಗಳನ್ನು ಮಾಡಬಾರ್ದ ಪರಮಾತ್ಮ ಬಾಹ್ಯದಲ್ಲಿ ನಮಗೆ ಕಾಣಲಿಕ್ಕೆ ಸಾಧ್ಯವಿಲ್ವಾ ಪರಮಾತ್ಮ ಹಾಗಾದರೆ ಅವತಾರಗಳನ್ನು ಎತ್ತಲೇ ಇಲ್ವಾ ಗಣೇಶ ಮತ್ತು ನರಸಿಂಹ ಮತ್ತು ವರಾಹ ಈ ರೀತಿಯ ಎಷ್ಟೋ ಅವತಾರಗಳು ಎತ್ತಿದ್ನ ಅಥವಾ ಎತ್ತಲಿಲ್ವಾ ಹೇಗೆ ನಾವು ವಿಗ್ರಹದಲ್ಲಿ ಪೂಜಿಸೋದು ಬರೀ ತತ್ವ ಸ್ವರೂಪವಾಗಿ ಮಾತ್ರನಾ ಅಥವಾ ಹಿಂದೆ ಬೇರೆ ಏನಾದ್ರು ಸತ್ಯ ಇದೆಯಾ ನಾವು ಈ ರೀತಿ ಒಳಗೆ ಒಳ ಅಂದ ಅಂತರ್ಮುಖವಾಗಿ ಪರಬ್ರಹ್ಮನನ್ನ ಕಾಣಬೇಕಾ ಹೊರಗೇನು ಕಾಣೋದು ಬರೀ ಸುಳ್ಳು ಮತ್ತು ಡಂಬಾಚಾರವಾ ಇದು ನನ್ನ ಪ್ರಶ್ನೆ ಆಗಿದೆ ಮತ್ತು ಇದು ಪ್ರಶ್ನೆಯನ್ನು ನಾನು ಅರಸಿ ಎಷ್ಟೋ ಶ್ರೀ ಉಪಾಸಕರ ಬಳಿ ಹೋಗಿ ನಾನು ಕೇಳಿದೆ ಅವರು ಇದು ಗುರುಮುಖಿನವೇ ಓದಬೇಕಾಗಿತ್ತು ನೀವು ಯಾಕೆ ಓದಿದ್ರಿ ಇದು ರಹಸ್ಯ ಪುಸ್ತಕ ನೀವು ಓದಿ ತಪ್ಪು ಅಂತ ನನಗೆ ಹೇಳಿದ್ರು ನನಗೆ ಯಾವುದೇ ರೀತಿಯಾದ ಗುರುಗಳು ಸಿಗಲಿಲ್ಲ ಹಾಗಾಗಿ ನಾನು ಆಸೆಪಟ್ಟು ಅದನ್ನು ತಗೊಂಡು ಓದ್ಬಿಟ್ಟೆ ಆದರೆ ಓದಿದ ನಂತರ ನನಗೆ ಹೀಗೆ ಅನ್ನಿಸ್ತಾ ಇದೆ ಪರಮಾತ್ಮ ನಿರಾಕಾರಣಗೇ ನಮ್ಮಲ್ಲಿ ಅಂತ ಹಾಗಾದರೆ ಬಾಹ್ಯ ಕಣ್ಣುಗಳಲ್ಲಿ ನಾವು ಭಗವಂತನ ದರ್ಶನ ಮಾಡಲಿಕ್ಕೆ ಸಾಧ್ಯವೇ ಇಲ್ವಾ ಹಾಗಾದರೆ ಮಾಡೋದಾದ್ರೆ ಹೇಗೆ ಮಾಡೋಲಿಕ್ಕೆ ಆಗಲಿಲ್ಲ ಅಂದರೆ ಅಂತರ್ಮುಖವಾಗಿ ನಾವು ನೋಡ್ಬೇಕಾ ಇದ್ರ ಬಗ್ಗೆ ದಯಮಾಡಿ ತಿಳಿಸಿ ಪೂರ್ಣಚಂದ್ರ ನಮಸ್ಕಾರ ಎರಡು ಅಂಶಗಳಿದೆ ನಿಮ್ಮ ಪ್ರಶ್ನೆಯಲ್ಲಿ ಒಂದನೇದಾಗಿ ನೀವು ತ್ರಿಪುರಾರಹಸ್ಯವನ್ನು ಓದಿಬಿಟ್ಟಿದ್ದೀರಿ ಎಂಥ ಕೆಲಸ ಮಾಡಿದಿರಿ ಗುರುವಿನ ಉಪದೇಶ ತಗೊಳ್ಳದೆ ನೀವು ಹಾಗೆಲ್ಲ ಓದಿ ತಪ್ಪಲ್ಲಪ್ಪ ಅಂತ ನಾನು ಹೇಳುವುದಿಲ್ಲ ಹಾಗೆ ಯಾರಾದರೂ ಹೇಳಿದರೆ ನನಗೆ ಅವರ ಬಗ್ಗೆ ಟೀಕೆ ಇಷ್ಟ ಇಲ್ಲ ಆದರೆ ನಾನು ಗಮನಿಸ್ತಕ್ಕಂಥದ್ದು ಅದು ರಹಸ್ಯವಾದರೂ ಆಗಿರಲಿ ಅಥವಾ ದತ್ತಾತ್ರೇಯರ ಜೀವನ್ಮುಕ್ತಿ ಗೀತೆಯಾದರೂ ಆಗಿರಲಿ ಅಥವಾ ಇಂಥದ್ದು ಯಾವುದೇ ಒಂದು ತಾತ್ವಿಕ ಗ್ರಂಥವನ್ನು ಓದತಕ್ಕಂಥದ್ದು ತಪ್ಪು ಗುರು ಹೇಳಿಕೊಡದೆ ಅನ್ನುವುದು ಅಷ್ಟು ನ್ಯಾಯ ಅಲ್ಲ ಓದ್ ಹೋದ್ರೆ ಯಾಕಾಗಿ ಗುರುವಿನ ಮೂಲಕ ಕೇಳಬೇಕು ಅಂತಾರೆ ಅಂದರೆ ಇಂಥದ್ದೇನಾದರೂ ಸಂದೇಹ ಬಂದರೆ ಪರಿಹಾರ ಮಾಡಲಿಕ್ಕೋಸ್ಕರ ಗುರು ಬೇಕಪ್ಪ ಅನ್ನೋ ಅರ್ಥದಲ್ಲಿ ಗುರುವಿನ ಮೂಲಕ ಉಪದೇಶ ತಗೋಬೇಕು ಶ್ರೀಮದ್ ರಾಮಾಯಣ ಓದಬೇಕಾದ್ರೂ ಅದೇ ಸಮಸ್ಯೆನೇ ನಮ್ಗೆ ಗೊತ್ತಾಗದೇ ಇದ್ದರೆ ಯಾರನ್ನಾದರೂ ಕೇಳಬೇಕು ಅಷ್ಟೇ ಆದ್ದರಿಂದ ನೀವು ತ್ರಿಪುರಾರಹಸ್ಯವನ್ನು ಸ್ವತಂತ್ರವಾಗಿ ಓದಿದ್ದು ತಪ್ಪಲ್ಲ ಇದು ಮೊದಲು ದಾಖಲೆ ಮಾಡಿಕೊಳ್ಳೋಣ ಇದೀಗ ಪ್ರಶ್ನೆ ತ್ರಿಪುರಾರಹಸ್ಯ ಅತ್ಯಂತ ಸಹಜವಾಗಿ ದತ್ತಾತ್ರೇಯ ಸಂಬಂಧಿಯಾದ್ದರಿಂದ ಅದ್ವೈತ ತತ್ವಕ್ಕೆ ಮೂಲ ಪುರುಷನೇ ದತ್ತಾತ್ರೇಯನಾದ್ದರಿಂದ ದತ್ತಾದ್ವೈತ ಅಂತಲೇ ಅದನ್ನು ಕರೆಯುವುದರಿಂದ ಅದರೊಳಗೆ ಇರತಕ್ಕಂಥದ್ದು ಅದ್ವೈತ ಸಿದ್ಧಾಂತವೇ ನೀವು ಅದನ್ನು ಮೆಚ್ಚಿಕೊಂಡಿರತಕ್ಕಂಥದ್ದು ನಿಮ್ಮೇಲೆ ಅದು ಪ್ರಭಾವ ಬೀರಿರತಕ್ಕಂಥದ್ದು ಅತ್ಯಂತ ಸಹಜವಾಗಿರತಕ್ಕ ವಿಷಯವೇ ಅದ್ವೈತ ಸಿದ್ಧಾಂತದ ಪ್ರಕಾರ ತುಂಬ ಪ್ರಸಿದ್ಧವಾಗಿರತಕ್ಕಂಥ ಹೇಳಿಕೆ ಭಗವತ್ಪಾದ ಶ್ರೀ ಶ್ರೀ ಶಂಕರಾಚಾರ್ಯರದು ಅಂದರೆ ಅಹಂ ಬ್ರಹ್ಮ ಅಸ್ಮಿ ನಿಮಗೂ ಗೊತ್ತು ಎಲ್ರಿಗೂ ಗೊತ್ತು ಅಹಂ ಬ್ರಹ್ಮ ಅಸ್ಮಿ ನಾನು ಬ್ರಹ್ಮವಾಗಿದ್ದೇನೆ ಆ ನಾನು ಅಂದರೆ ಯಾರು ಅನ್ನೋದಕ್ಕೆ ಒಂದು ಇಪ್ಪತ್ತು ಗಂಟೆ ಚರ್ಚೆ ಅದರ ಅಂತಿಮ ಫಲ ಏನಪ್ಪ ಅಂದರೆ ನನ್ನ ದೇಹದ ಒಳಗೆ ಇರತಕ್ಕಂಥ ಆತ್ಮ ಅದು ಬ್ರಹ್ಮವಾಗಿದೆ ಅಂದರೆ ಅದೇ ಪರಮಾತ್ಮ ಆಗಿದೆ ಅಂತ ಅರ್ಥ ಪರಮಾತ್ಮ ಶಕ್ತಿಯೇ ನಮ್ಮಲ್ಲಿ ಉಂಟು ಇದು ಅದ್ವೈತ ಸಿದ್ಧಾಂತ ಒಪ್ಪಿರತಕ್ಕಂಥ ಒಂದು ನಿಯಮ ಇದು ಒಂದು ಪ್ರಮೇಯ ಮತ್ತೊಂದು ಸಲ ದಾಖಲೆ ಮಾಡೋಣ ಎಲ್ಲ ಪ್ರಾಣಿಗಳ ಒಳಗೆ ಇರತಕ್ಕಂತಹ ಅಂತರ್ಯಾಮಿ ಅಂತ ಯಾವುದನ್ನು ನಾವು ಕರೆಯುತ್ತೇವೋ ಆತ್ಮ ಅಂತ ನಾವು ಯಾವುದನ್ನು ಕರೆಯುತ್ತೇವೋ ಅದು ಪರಮಾತ್ಮರ ಒಂದು ತುಣುಕು ಒಂದು ಕಿರಣ ಒಂದು ಅಂಶ ಅದು ನಮ್ಮಲ್ಲಿದೆ ಆದ್ದರಿಂದ ಸಿದ್ಧಾಂತ ಏನು ಹೇಳುತ್ತೆ ಅಂದರೆ ಆತ್ಮದರ್ಶನವನ್ನು ಮಾಡಿದರೆ ಪರಮಾತ್ಮ ದರ್ಶನವನ್ನು ಮಾಡಿದಂತೆ ಆಗುತ್ತದೆ ಆದ್ದರಿಂದ ಒಳಗೆ ಇರತಕ್ಕಂತಹ ಆತ್ಮವನ್ನು ಕಾಣಲಿಕ್ಕೆ ಚಿತ್ತವೃತ್ತಿ ನಿರೋಧ ಮಾಡಬೇಕು ಕಣ್ಣನ್ನು ಮುಚ್ಚಿ ಒಳಗಣ್ಣನ್ನು ತೆರೆದು ದೇಹದ ಒಳಗೆ ಇರತಕ್ಕಂತಹ ಆತ್ಮವನ್ನು ಕಾಣಬೇಕು ಆದರೆ ಒಳಗೆ ಮಾತ್ರವೇ ಪರಮಾತ್ಮ ರೀ ನಿಮ್ಮಲ್ಲಿ ಪರಮಾತ್ಮ ಇದ್ದಾನೆ ನಮ್ಮಲ್ಲಿ ಪರಮಾತ್ಮ ಇದ್ದಾನೆ ಅಂತ ಹೇಳಿದರೆ ನಿಮ್ಮಲ್ಲಿ ಇರುವುದನ್ನು ನೋಡೋದಕ್ಕೆ ನಾನು ಕಣ್ತೀಗಬೇಕಲ್ಲ ನಿಮ್ಮಲ್ಲಿ ಅಂದರೆ ಮತ್ತೊಬ್ಬರಲ್ಲಿ ಮಗದೊಬ್ಬರಲ್ಲಿ ಹಕ್ಕಿಯಲ್ಲಿ ಪ್ರಾಣಿಯಲ್ಲಿ ಎಲ್ಲೆಲ್ಲೂ ಪರಮಾತ್ಮ ಶಕ್ತಿ ಇದೆ ಅಂದರೆ ಕಿಂಚಿತ್ ಪರಮಾತ್ಮದ ಒಂದು ತುಣುಕು ನನ್ನಲ್ಲಿ ಇರತಕ್ಕಂಥದ್ದು ಜೀವಾತ್ಮ ಸುತ್ತಲೂ ಇರತಕ್ಕಂಥದ್ದು ಪರಮಾತ್ಮ ಹೀಗಾಗಿ ಪರಮಾತ್ಮ ಅನ್ನತಕ್ಕಂಥದ್ದು ಕೇವಲ ನನ್ನೊಳಗೆ ಮಾತ್ರವೇ ಇಲ್ಲ ಎಲ್ಲೆಲ್ಲಿಯೂ ಇದ್ದಾನೆ ಅದಕ್ಕೆ ಅದನ್ನು ಸರ್ವಾಂತರ್ಯಾಮಿ ಅಣು ರೇಣು ತೃಣ ಕಾಷ್ಟಗಳಲ್ಲಿಯೂ ವ್ಯಾಪಿಸಿರತಕ್ಕಂಥ ಪರಮಾತ್ಮ ಶಕ್ತಿ ಎಲ್ಲೆಲ್ಲಿಯೂ ಇರತಕ್ಕಂಥದ್ದು ಅಂತ ಅದ್ವೈತಿಯಾಗಿರತಕ್ಕ ವ್ಯಕ್ತಿ ಅದ್ವೈತ ಸಿದ್ಧಾಂತವನ್ನು ಒಪ್ಪಿರತಕ್ಕ ವ್ಯಕ್ತಿ ಕೇಂದ್ರೀಕರಿಸತಕ್ಕಂಥದ್ದು ಒಳಗಿರತಕ್ಕಂಥ ಆತ್ಮವನ್ನೇ ಪರಮಾತ್ಮವನ್ನೇ ಎರಡನೇ ಮಾತೇ ಇಲ್ಲ ಹಾಗಂತ ಬಾಹ್ಯವನ್ನು ತಿರಸ್ಕರಿಸುವುದಿಲ್ಲ ಅದಕ್ಕೆ ಒಂದು ಪರಿಧಿಯ ಮರ್ಯಾದೆಯನ್ನು ಕೊಟ್ಟೆ ಕೊಡ್ತಾನೆ ನನ್ನಲ್ಲಿ ಪರಮಾತ್ಮ ಶಕ್ತಿ ಇದೆ ಅಂತ ಹೇಳಿದರೆ ದಶರಥನಲ್ಲಿಯೂ ಶಕ್ತಿ ಇದೆ ಆ ಪರಮಾತ್ಮ ಶಕ್ತಿ ವಿಶೇಷವಾಗಿ ದಾಶರಥಿಯಲ್ಲಿ ಬಂದಿದೆ ಶ್ರೀರಾಮರಲ್ಲಿ ಬಂದಿದೆ ಹೀಗಾಗಿ ಶ್ರೀರಾಮರನ್ನು ನಾವು ದೇವರು ಅಂತ ಕಾಣ್ತೀವಿ ಆದ್ದರಿಂದ ನೀವು ರಹಸ್ಯವನ್ನು ಅಧ್ಯಯನ ಮಾಡಿ ಅದ್ವೈತವನ್ನು ಅಧ್ಯಯನ ಮಾಡಿ ಅದ್ವೈತಕ್ಕೆ ನೀವು ಒಲಿದಿದ್ದು ಅಂತರಾತ್ಮ ಅನ್ನತಕ್ಕಂಥದ್ದೇ ಪರಮಾತ್ಮ ಅನ್ನುವ ನಂಬಿಕೆಯನ್ನು ಸಾಧಿಸಿದ್ದರೆ ಭಾಳ ಒಳ್ಳೆಯದು ಸಾಧಿಸಿ ಅದರ ಜೊತೆಗೆ ಅವತಾರಗಳನ್ನು ತಿರಸ್ಕಾರ ಮಾಡ್ತೀವಿ ಅನ್ನತಕ್ಕಂಥ ನಿಲುವೇನೂ ಬೇಕಾಗಿಲ್ಲ ಇರಲಿ ಅದನ್ನು ಗೌರವಿಸ್ತಕ್ಕಂಥವರು ಕೋಟಿ ಮಂದಿ ಇದ್ದಾರೆ ನೀವು ಗೌರವಿಸಿ ಅವರು ಭಕ್ತಿಯಿಂದ ಭಜನೆ ಮಾಡ್ತಾರೆ ನೀವು ಗೌರವಿಸಿ ನೀವು ನಿಮ್ಮ ನೆರೆಮನೆಯಾತನನ್ನು ಹೇಗೆ ಗೌರವಿಸುತ್ತೀರೋ ಅಷ್ಟೇ ಗೌರವದಿಂದ ಮತ್ತೂ ಹೆಚ್ಚು ಗೌರವದಿಂದ ಅವತಾರ ಶಕ್ತಿಗೆ ಬೆಲೆಯನ್ನು ಕೊಡಿ ವಿಶುದ್ಧಂಬರಂ ಸಚ್ಚಿದಾನಂದ ರೂಪಂ ಗುಣಾಧಾರ ಮಾಧಾರ ವರೆಣ್ಯಂ ಮಹಾಂತಂ ವಿಭಾಂತಂ ಗುಣಾಂತಂ ಗುಹಾಂತಂ ಸುಖಾಂತಂ ಸ್ವಯಂ ಧಾಮ ರಾಮಂ ಪ್ರಪದ್ಯೆ ಅಂತ ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರೇ ರಾಮಾವತಾರವನ್ನು ಕೊಂಡಾಡಲಿದ್ವೆ ಅದು ಕಾರಣ ಅದ್ವೈತಿಗಳು ಅಹಂ ಬ್ರಹ್ಮಾಸ್ಮಿಯನ್ನು ಒಪ್ಪಿದಂತೆಯೇ ಬಾಹ್ಯದಲ್ಲಿ ಇರತಕ್ಕಂಥ ಅವತಾರಗಳಿಗೂ ಬೆಲೆಯನ್ನು ಕೊಡುತ್ತಾರೆ ಮುಗಿಸೋಣವಾ ನಮಸ್ಕಾರ ಪಾವಗಡ ಪ್ರಕಾಶ್ ಗುರುಗಳಿಗೆ ನನ್ನ ನಮಸ್ಕಾರಗಳು ನಾನು ಮೈಸೂರಿಂದ ಗಣೇಶ್ ಪ್ರಸಾದ್ ಅಂತ ಮಾತಾಡ್ತಾ ಇರೋದು ಒಳ್ಳೆ ತಮ್ಮಿಂದ ಅನೇಕ ಆಧ್ಯಾತ್ಮಿಕ ವಿಷಯಗಳು ತುಂಬಾ ತಿಳ್ಕೊತಾ ಇದ್ದೀವಿ ತುಂಬ ಧನ್ಯವಾದಗಳು ನಿಮಗೆ ಒಳ್ಳೆ ನಮ್ಮ ಪ್ರಶ್ನೆ ಏನು ಅಂತಂದರೆ ಜಯಂತಿ ವರ್ಧಂತಿ ಎರಡು ಸಮಾನಾರ್ಥ ಪದ ಪದಗಳೇ ನಿಮಗೆ ನಮ್ಮ ಈ ಕೈಂಕರ್ಯದಲ್ಲಿ ತೃಪ್ತಿ ಇದ್ದು ನಮ್ಮನ್ನು ಬೆಂಬಲಿಸಿ ಮತ್ತಷ್ಟು ಹೊಸ ಕಾರ್ಯಕ್ರಮಗಳನ್ನು ಮಾಡಲು ಪ್ರೇರೇಪಿಸಲು ಇಚ್ಛಿಸಿದರೆ ಪರದೆಯ ಮೇಲೆ ಕಾಣುತ್ತಿರುವ ಯುಪಿಐ ಅಥವಾ ಬ್ಯಾಂಕ್ ವಿವರಗಳನ್ನು ಬಳಸಿ ಸಹಾಯ ಮಾಡಬಹುದು ಶುಭಮಸ್ತು